ನಮ್ಮ ಬಳಿ ಈ ಎಕ್ಸ್ ವೈ ಕೋಆರ್ಡಿನೇಟ್ ಪ್ಲೇನಲ್ಲಿ ಸಿ ಎಲ್ ಡಬ್ಲ್ಯೂ ಒ ಅನ್ನುವಂತಹ ಒಂದು ತ್ರಾಪಿಜ್ಯ ಇದೆ ಈ ಒಂದು ತ್ರಾಪಿಜ್ಯದ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯಬೇಕಾಗಿದೆ ಅದಕ್ಕಾಗಿ ನೀವು ಈ ಒಂದು ವಿಡಿಯೋವನ್ನು ಪಾಸ್ ಮಾಡಿ ಈ ಕೊಟ್ಟಿರುವ ಮಾಹಿತಿಯನ್ನು ಬಳಸಿ ಹೇಗೆ ವಿಸ್ತೀರ್ಣವನ್ನು ಕಂಡುಹಿಡಿಯಬಹುದು ಅಂತೇಳಿ ಯೋಚಿಸಿ ಹಾಂ ನಮಗೆ ಈ ತ್ರಾಪಿಜ್ಯದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂತಹ ಸೂತ್ರ ಈಗಾಗಲೇ ತಿಳಿದಿದೆ ಯಾಕಂತ ಹೇಳಿದ್ರೆ ಈ ಮೊದಲೇ ನಾವು ಕೆಲವೊಂದು ವಿಡಿಯೋಗಳಲ್ಲಿ ತ್ರಾಪಿಜ್ಯದ ವಿಸ್ತೀರ್ಣವನ್ನು ಹೇಗೆ ಕಂಡುಹಿಡಿತೇವೆ ಯಾವ ರೀತಿಯಾಗಿ ಒಂದು ಆಯುತ ಮತ್ತು ಎರಡು ತ್ರಿಭುಜಗಳನ್ನಾಗಿ ಮಾಡಿ ವಿಸ್ತೀರ್ಣವನ್ನು ಕಂಡಿಡಿಯುವಂಥದ್ದು ಮತ್ತು ಅದರ ಸೂತ್ರವನ್ನು ಪಡೆಯುವಂಥದ್ದನ್ನು ನೋಡಿದ್ದೇವೆ ಅದರ ಪ್ರಕಾರ ತ್ರಾಪಿಜ್ಯದ ವಿಸ್ತೀರ್ಣವನ್ನು ನಾವು ರೀಕಾಲ್ ಮಾಡಿದ್ವಿ ಅಂತ ಹೇಳಿದ್ರೆ ಎಸ್ ಈ ಕೋಟು ಈ ತ್ರಾಪಿಜ್ಯದ ಪಾದಗಳ ನಾನು ಒಂದು ಪಾದವನ್ನು ಬಿ ಒನ್ ಅಂತ ಕರಿತೇನೆ ಇದು ಸಿ ಎಲ್ ರೇಖಾಖಂಡವಾಗಿದೆ ಹಾಗೆ ಓಡಬ್ಲ್ಯು ರೇಖಾ ರೇಖಾಖಂಡ ಬಿ ಟು ಪಾದವಾಗಿದೆ ಈ ಎರಡು ಪಾದಗಳ ಉದ್ದದ ಸರಾಸರಿಯನ್ನು ತೆಗೆದುಕೊಂಡು ನಾವು ಈ ಒಂದು ಸರಾಸರಿಯನ್ನು ತ್ರಾಪಿಜ್ಯದ ಎತ್ತರ ಎಚ್ ಅಂತೇಳಿ ಕರಿತೇವೆ ಈ ಡಬ್ಲ್ಯು ಎನ್ ರೇಖಾಖಂಡ ತ್ರಾಪಿಜ್ಯದ ಎತ್ತರವನ್ನು ಸೂಚಿಸ್ತಾ ಇದೆ ಎತ್ತರ ಹೆಚ್ಚಿನಿಂದ ಗುಣಿಸಿದ್ವಿ ಅಂತ ಹೇಳಿದ್ರೆ ತ್ರಾಪಿಜ್ಯದ ವಿಸ್ತೀರ್ಣ ದೊರಕುತ್ತೆ ತ್ರಾಪಿಜ್ಯದ ವಿಸ್ತೀರ್ಣ ಅದರ ಸಮಾಂತರ ಪಾದಗಳ ಉದ್ದದ ಸರಾಸರಿ ಮತ್ತು ಎತ್ತರದ ಗುಣಲಬ್ಧ ಆಗಿದೆ ನಾವೀಗ ಬೀವನ್ನ ಬೆಲೆ ಎಷ್ಟು ಈ ಸಿ ಎಲ್ ರೇಖಾಖಂಡದ ಉದ್ದ ಎಷ್ಟು ಅಂತ ಹೇಳಿ ಗೊತ್ತಾಯಿತು ಅಂತ ಹೇಳಿದ್ರೆ ಅದು ಒನ್ನ ಬೆಲೆ ಆಗಿರುತ್ತೆ ಹಾಗೆ ಬಿ ಟು ರೇಖಾಖಂಡದ ಉದ್ದ ಡಬ್ಲ್ಯೂ ರೇಖಾಖಂಡದ ಉದ್ದವನ್ನು ತಿಳ್ಕೊಂಡ್ವಿ ಹೇಳಿದ್ರೆ ಬಿ ಟೂನ ಬೆಲೆಯನ್ನು ಕೊಡುತ್ತೆ ಹಾಗೆ ಡಬ್ಲ್ಯು ಎನ್ ರೇಖಾಖಂಡವಾದ ಉದ್ದವನ್ನು ಈ ಡಬ್ಲ್ಯು ಎನ್ ರೇಖಾಖಂಡ ಸಿ ಎಲ್ ರೇಖಾಖಂಡವನ್ನು ಎನ್ ಬಿಂದುವಿನಲ್ಲಿ ಛೇದಿಸ್ತಾ ಇದೆ ಇದರ ಉದ್ದವನ್ನು ತಿಳಿದುಕೊಂಡ್ವಿ ಅಂತ ಹೇಳಿದ್ರೆ ಅದು ತ್ರಾಪಿಜ್ಯದ ಎತ್ತರವನ್ನು ಕೊಡುತ್ತೆ ಈ ಬೆಲೆಗಳನ್ನು ನಾವು ಸೂತ್ರದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಸರಳ ರೂಪಕ್ಕೆ ತಂದ್ವಿ ಅಂತ ಹೇಳಿದ್ರೆ ತ್ರಾಪಿಜ್ಯದ ವಿಸ್ತೀರ್ಣ ದೊರಕುತ್ತೆ ಈಗ ಮೊದಲಿಗೆ ನಾವು ಬಿ ಒನ್ ಅಂದರೆ ಸಿ ಎಲ್ ರೇಖಾಖಂಡದ ಉದ್ದ ಎಷ್ಟು ಅಂತ ಹೇಳಿ ನೋಡೋಣ ನಮಗೆ ಈ ನಿರ್ದೇಶಾಂಕಗಳು ತಿಳಿದಿರೋದ್ರಿಂದ ಸಿ ಮತ್ತು ಎಲ್ನ ನಿರ್ದೇಶಾಂಕಗಳು ನಮಗೆ ತಿಳಿದಿರೋದ್ರಿಂದ ಈ ಸಿ ಎಲ್ ನಿರ್ದೇಶಾಂಕಗಳನ್ನು ಬಳಸಿ ದೂರ ಸೂತ್ರವನ್ನು ಉಪಯೋಗಿಸಿ ನಾವು ಈ ಒಂದು ರೇಖಾಖಂಡದ ಉದ್ದವನ್ನು ತಿಳ್ಕೊಳ್ಬೋದಾಗಿದೆ ಆದರೆ ದೂರಸೂತ್ರ ಪೈಥೋಗ್ರೆಸ್ ಪ್ರಮೇಯದ ಅನ್ವಯವೇ ಆಗಿರೋದ್ರಿಂದ ನಾವು ಪೈಥೋಗ್ರೆಸ್ ಪ್ರಮೇಯವನ್ನು ಬಳಸಿಯೂ ಸಹ ಸಿ ಎಲ್ ರೇಖಾಖಂಡದ ಉದ್ದವನ್ನು ಕಂಡುಹಿಡಿಯಬಹುದಾಗಿದೆ ಅದಕ್ಕಾಗಿ ನಾನೀಗ ಲಂಬಕೋನ ತ್ರಿಭುಜವನ್ನು ತೆಗೆದುಕೊಳ್ತಾ ಇದ್ದೇನೆ ಸಿ ಇಂದ ಎಲ್ನವರೆಗೆ ಆಗಿರುವಂತಹ ಎಕ್ಸ್ನ ಬದಲಾವಣೆಯನ್ನು ನಾನು ಡೆಲ್ಟಾ ಎಕ್ಸ್ ಅಂತ ಹೇಳಿ ಕರಿತೇನೆ ಸಿ ಇಂದ ಎಲ್ ವರೆಗೆ ಲಂಬ ಎತ್ತರದಲ್ಲಿ ಆಗಿರುವಂತಹ ಬದಲಾವಣೆಯನ್ನು ತೆಗೆದುಕೊಂಡ್ರೆ ಅದು ಚೇಂಜ್ ಇನ್ ವೈ ಡೆಲ್ಟಾ ವೈ ಬೆಲೆಯನ್ನು ಕೊಡುತ್ತೆ ಈ ಎರಡರ ಬೆಲೆಯನ್ನು ನಾನು ಪೈಥಾಗ್ರೇಸ್ ಪ್ರಮೇಯ ಬಳಸಿ ಸಿ ಎಲ್ನ ಉದ್ದವನ್ನು ಪಡೆಯಬಹುದಾಗಿರುತ್ತೆ ಸಿ ಎಲ್ ಅಂತ ಹೇಳಿದ್ರೆ ಇಲ್ಲಿ ಬಿ ಒನ್ ಮೊದಲನೇ ಪಾದದ ಉದ್ದವೇ ಆಗಿದೆ ಅದು ಡೆಲ್ಟಾ ಎಕ್ಸ್ ಸ್ಕ್ವಯರ್ ಚೇಂಜ್ ಇನ್ ಎಕ್ಸ್ ಇದು ಎಷ್ಟು ಅಂತ ನೋಡಿದ್ರೆ ಡೆಲ್ಟಾ ಎಕ್ಸ್ ಅಂತ ಹೇಳಿದ್ರೆ ಮೈನಸ್ ನಾಲ್ಕರಿಂದ ಬಲ ದಿಕ್ಕಿನ ಕಡೆಗೆ ಎಂಟರವರೆಗೆ ಚಲಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದು ಎಂಟು ಮೈನಸ್ ಆಫ್ ಮೈನಸ್ ನಾಲ್ಕು ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಅಂತ ಹೇಳಿದ್ರೆ ಹನ್ನೆರಡು ಯೂನಿಟ್ಗಳು ಚಲಿಸ್ತಾ ಇದ್ದಾವೆ ಹಾಗಾಗಿ ಡೆಲ್ಟಾ ಎಕ್ಸ್ನ ಬೆಲೆ ಹನ್ನೆರಡು ಆಗುತ್ತೆ ಇದು ಹನ್ನೆರಡು ಸ್ಕ್ವಯರ್ ಆಯಿತು ಇನ್ನು ಡೆಲ್ಟಾ ವೈ ಸ್ಕ್ವಯರ್ ಅಂತ ಹೇಳಿದ್ರೆ ನಾವು ಸಿ ಯಿಂದ ಎಲ್ವರೆಗೆ ಮೇಲ್ಮುಖವಾಗಿ ಚಲಿಸ್ತಾ ಇದ್ದೇವೆ ಎಷ್ಟು ಯೂನಿಟ್ಗಳಷ್ಟು ಚಲಿಸ್ತಾ ಇದ್ದೇವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಯೂನಿಟ್ಗಳಷ್ಟು ಅದನ್ನು ನಾವು ಈ ರೀತಿಯಾಗಿ ಬರಿಬಹುದಾಗಿದೆ ಡೆಲ್ಟಾ ವೈ ಈಸ್ ಈಕ್ವಲ್ ಟು ವೈ ಟು ಮೈನಸ್ ವೈ ಒನ್ ಅಂತ ಹೇಳಿದ್ರೆ ಇಲ್ಲಿ ವೈ ನಿರ್ದೇಶಾಂಕ ನೀವು ಗಮನಿಸಬಹುದು ಐದು ಆಗಿದೆ ಮೈನಸ್ ಸೀನ ವೈ ನಿರ್ದೇಶಾಂಕ ಮೈನಸ್ ಒಂದು ಆಗಿದೆ ಐದು ಮೈನಸ್ ಆಫ್ ಮೈನಸ್ ಒಂದು ಅಂತ ಹೇಳಿದ್ರೆ ಆರು ಆಯಿತು ಈಗ ಡೆಲ್ಟಾ ವೈ ಸ್ಕ್ವೇರ್ ಅಂತ ಹೇಳಿದ್ರೆ ಇಲ್ಲಿ ಆರು ಸ್ಕ್ವೇರ್ ಆಯಿತು ಈಗ ನಾವು ಸರಳ ರೂಪಕ್ಕೆ ತಂದ್ವಿ ಅಂತ ಹೇಳಿದ್ರೆ ಸ್ಕ್ವೇರ್ ರೂಟ್ ಆಫ್ ಹನ್ನೆರಡು ಸ್ಕ್ವೇರ್ ಅಂತ ಹೇಳಿದ್ರೆ ನೂರ ನಲ್ವತ್ತ ನಾಲ್ಕು ಹಾಗೆ ಆರು ಸ್ಕ್ವೇರ್ ಅಂತ ಹೇಳಿದ್ರೆ ಮೂವತ್ತ ಆರು ನೂರ ನಲ್ವತ್ನಾಲ್ಕು ಪ್ಲಸ್ ಮೂವತ್ತಾರು ಅಂತ ಹೇಳಿದ್ರೆ ನೂರ ಎಂಬತ್ತು ನಿಮಗೆ ಗೊತ್ತಿದೆ ನೂರ ಎಂಬತ್ತು ಒಂದು ಪೂರ್ಣ ವರ್ಗ ಸಂಖ್ಯೆ ಅಲ್ಲ ಹಾಗಾಗಿ ನಮಗೆ ಇದರ ವರ್ಗ ಮೂಲ ಸುಲಭವಾಗಿ ದೊರಕೋದಿಲ್ಲ ಹಾಗಾಗಿ ನಾವು ಇದನ್ನು ಸರಳ ರೂಪದಲ್ಲಿ ಬರೆಯೋಣ ನೂರ ಎಂಬತ್ತನ್ನು ಒಂದು ಪೂರ್ಣ ವರ್ಗ ಸಂಖ್ಯೆಯ ಗುಣಲಬ್ಧವಾಗಿ ಬರೆದ್ವಿ ಅಂತ ಹೇಳಿದ್ರೆ ಎಷ್ಟು ನಮಗೆ ದೊರಕುತ್ತೆ ಮೂವತ್ತಾರು ಇಂಟು ಐದು ಅಂತ ಬರಿಬೋದಾ ಐದಾರ್ಲಿ ಮೂವತ್ತು ದಶಕ ಮೂರು ಐದು ಮೂರಲಿ ಹದಿನೈದು ಮೂರು ನೂರ ಎಂಬತ್ತು ಹೌದು ಮೂವತ್ತಾರು ಇಂಟು ಐದು ಮೂವತ್ತಾರರ ವರ್ಗ ಮೂಲ ಆರು ಸ್ಕ್ವೇರ್ ರೂಟ್ ಐದು ಬಿ ಒನ್ನ ಉದ್ದ ಆಯಿತು ಅದೇ ರೀತಿಯಾಗಿ ಬಿ ಟೂನ ಉದ್ದವನ್ನು ಅಂತ ಹೇಳಿದ್ರೆ ಬಿ ಟೂನಲ್ಲಿ ಆಗ್ತಾ ಇರುವಂತಹ ಚೇಂಜ್ ಇನ್ ವೈ ಮತ್ತು ಚೇಂಜ್ ಇನ್ ಎಕ್ಸ್ ಅನ್ನು ತೆಗೆದುಕೊಂಡ್ರೆ ನಮಗಲ್ಲಿ ಒಂದು ತ್ರಿಭುಜ ದೊರಕುತ್ತೆ ಓ ಇಂದ ಡಬ್ಲ್ಯೂ ಯು ವರೆಗೂ ಎಕ್ಸ್ನಲ್ಲಿ ಆಗ್ತಾ ಇರುವ ಬದಲಾವಣೆಯನ್ನು ಗಮನಿಸಿದ್ರೆ ನೀವು ಇದೇ ರೀತಿಯಾಗಿ ಲೆಕ್ಕಾಚಾರ ಮಾಡಿದ್ರಿ ಅಂತ ಹೇಳಿದ್ರೆ ಅದು ಎಕ್ಸ್ನ ಬೆಲೆ ಮೈನಸ್ ಎರಡರಿಂದ ನಾವು ನಾಲ್ಕರ ಎಡೆಗೆ ಚಲಿಸ್ತಾ ಇದ್ದೀವಿ ಎಷ್ಟು ಯೂನಿಟ್ಗಳಷ್ಟು ಚಲಿಸ್ತಾ ಇದ್ದೇವೆ ಅಂತ ಹೇಳಿದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಹಾಗಾಗಿ ಚೇಂಜ್ ಇನ್ ಎಕ್ಸ್ ಆರು ಯೂನಿಟ್ಗಳು ಆಯಿತು ಹಾಗೆ ಚೇಂಜ್ ಇನ್ ವೈನ ತೆಗೆದುಕೊಂಡ್ವಿ ಅಂತ ಹೇಳಿದ್ರೆ ಓ ಇಂದ ಡಬ್ಲ್ಯೂವರೆಗೆ ಒಂದು ಎರಡು ಮೂರು ಯೂನಿಟ್ಗಳಷ್ಟು ನಾವು ಚಲಿಸ್ತಾ ಇದ್ದೇವೆ ಅಂದರೆ ಡೆಲ್ಟಾ ವೈನ ಬೆಲೆ ಮೂರು ಅಂತ ಆಯಿತು ಇಲ್ಲಿ ನೀವು ನೋಡಬಹುದು ಐದರಿಂದ ಎಂಟರೆಡೆಗೆ ನಾವು ಮೇಲ್ಮುಖವಾಗಿ ಚಲಿಸ್ತಾ ಇದ್ದೀವಿ ಎಂಟು ಮೈನಸ್ ಐದು ಅಂತ ಹೇಳಿದ್ರೆ ಮೂರು ಆಯಿತು ಪೈಥೋಗ್ರೆಸ್ ಪ್ರಮೇಯದ ಅನ್ವಯ ಬಿ ಟು ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಡೆಲ್ಟಾ ಎಕ್ಸ್ ಸ್ಕ್ವಯರ್ ಅಂತ ಹೇಳಿದ್ರೆ ಆರು ಸ್ಕ್ವೇರ್ ಪ್ಲಸ್ ಡೆಲ್ಟಾ ವೈ ಸ್ಕ್ವೇರ್ ಅಂತ ಹೇಳಿದ್ರೆ ಮೂರು ಸ್ಕ್ವೇರ್ ಇದರ ಸರಳ ರೂಪ ಸ್ಕ್ವೇರ್ ರೂಟ್ ಆಫ್ ಆರು ಸ್ಕ್ವೇರ್ ಅಂತ ಹೇಳಿದ್ರೆ ಮೂವತ್ತ ಆರು ಪ್ಲಸ್ ಮೂರು ಸ್ಕ್ವಯರ್ ಅಂತ ಹೇಳಿದ್ರೆ ಒಂಬತ್ತು ಮೂವತ್ತಾರು ಪ್ಲಸ್ ಒಂಬತ್ತು ಅಂತ ಹೇಳಿದ್ರೆ ನಲವತ್ತೈದು ನಮಗೆ ದೊರಕ್ತಾ ಇರೋದು ಸ್ಕ್ವೇರ್ ರೂಟ್ ಆಫ್ ಫಾರ್ಟಿ ಫೈವ್ ಈಗ ಸಹ ನೀವು ಗಮನಿಸಿದ್ರೆ ನಲವತ್ತೈದು ಒಂದು ಪೂರ್ಣ ವರ್ಗ ಸಂಖ್ಯೆ ಅಲ್ಲ ನಾವು ಇದನ್ನು ಒಂದು ಪೂರ್ಣ ವರ್ಗ ಸಂಖ್ಯೆಯ ಗುಣಲಬ್ಧವಾಗಿ ಬರೆದುಕೊಂಡ್ರೆ ಒಂಬತ್ತು ಇಂಟು ಐದು ದೊರಕ್ತಾ ಇದೆ ಒಂಬತ್ತರ ವರ್ಗ ಮೂಲ ಮೂರು ಆಗಿದೆ ಇದರ ಸರಳ ರೂಪ ಸ್ಕ್ವೇರ್ ರೂಟ್ ಆಫ್ ಫಾರ್ಟಿ ಫೈವ್ ಅನ್ನೋದು ಮೂರು ಸ್ಕ್ವೇರ್ ರೂಟ್ ಐದು ಆಗಿದೆ ಇದು ಬಿ ಟೂನ ಉದ್ದ ಆಯಿತು ಹಾಗೆ ನಾವು ಎತ್ತರ ಇಲ್ಲಿ ಡಬ್ಲ್ಯೂ ಎನ್ ರೇಖಾ ಕಂಡ ಏನು ಎತ್ತರ ಕೊಡ್ತಾ ಇದೆ ಇದರ ಒಂದು ಉದ್ದವನ್ನು ಕಂಡುಹಿಡಿಯೋದಕ್ಕೆ ಪೈಥೋಗ್ರೆಸ್ ಪ್ರಮೇಯವನ್ನು ಬಳಸಿದ್ವಿ ಅಂತ ಹೇಳಿದ್ರೆ ಇಲ್ಲಿಯೋ ನೀವು ನೋಡಬಹುದು ಚೇಂಜ್ ಇನ್ ಎಕ್ಸ್ ಅನ್ನೋದು ಎಷ್ಟು ಯೂನಿಟ್ಗಳು ಒನ್ ಟು ಎರಡು ಯೂನಿಟ್ಗಳು ಆಗಿದೆ ಚೇಂಜ್ ಇನ್ ಎಕ್ಸ್ ಎಷ್ಟು ಎರಡು ಯೂನಿಟ್ಗಳು ನಾಲ್ಕರಿಂದ ಆರರ ಕಡೆಗೆ ಚಲಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಎರಡು ಯೂನಿಟ್ಗಳು ಆರು ಮೈನಸ್ ನಾಲ್ಕು ಅಂತ ಹೇಳಿದ್ರೆ ಎರಡು ಅದೇ ರೀತಿಯಾಗಿ ವೈನಲ್ಲಿ ಆಗ್ತಾ ಇರುವ ಬದಲಾವಣೆ ಅಂಥೇಳಿದ್ರೆ ನಾಲ್ಕರಿಂದ ಎಂಟರೆಡೆಗೆ ನಾವು ಚಲಿಸ್ತಾ ಇದ್ದೇವೆ ಎಷ್ಟು ಯೂನಿಟ್ಗಳು ಒಂದು ಎರಡು ಮೂರು ನಾಲ್ಕು ಯೂನಿಟ್ಗಳು ಚಲಿಸ್ತಾ ಇದ್ದೇವೆ ಅಥವಾ ನಾವು ಇದನ್ನು ಎಂಟು ಮೈನಸ್ ನಾಲ್ಕು ಅಂತ ಹೇಳಿದ್ರೆ ಡೆಲ್ಟಾ ವೈಸ್ ಈ ಕೊಟ್ಟು ನಾಲ್ಕು ಆಯಿತು ಈಗ ನಮಗೆ ಎಚ್ನ ಉದ್ದ ಬೇಕಾಗಿದೆ ಎಚ್ ಈಕ್ವಲ್ಸ್ ಡೆಲ್ಟಾ ಎಕ್ಸ್ ಸ್ಕ್ವೇರ್ ಅಂತ ಹೇಳಿದ್ರೆ ಎರಡು ಸ್ಕ್ವಯರ್ ಪ್ಲಸ್ ಡೆಲ್ಟಾ ವೈ ಸ್ಕ್ವೇರ್ ಅಂತ ಹೇಳಿದ್ರೆ ನಾಲ್ಕು ಸ್ಕ್ವೇರ್ ಇದನ್ನು ಸರಳ ರೂಪಕ್ಕೆ ತಂದಾಗ ಈಕ್ವಲ್ಸ್ ಸ್ಕ್ವೇರ್ ರೂಟ್ ಆಫ್ ಟೂ ಸ್ಕ್ವೇರ್ ಅಂದರೆ ಫೋರ್ ಪ್ಲಸ್ ಫೋರ್ ಸ್ಕ್ವೇರ್ ಅಂದರೆ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಪ್ಲಸ್ ಫೋರ್ ಅಂತ ಹೇಳಿದ್ರೆ ಸ್ಕ್ವೇರ್ ರೂಟ್ ಆಫ್ ಟ್ವೆಂಟಿ ಇಪ್ಪತ್ತು ಆಗಿದೆ ಇದು ಸಹ ಒಂದು ಪೂರ್ಣ ವರ್ಗ ಸಂಖ್ಯೆ ಅಲ್ಲ ಈಗ ನಾವು ಸ್ಕ್ವೇರ್ ರೂಟ್ ಆಫ್ ಇಪ್ಪತ್ತನ್ನು ಸಹ ಪೂರ್ಣ ವರ್ಗ ಸಂಖ್ಯೆಯ ಗುಣಲಬ್ಧವಾಗಿ ಬರೆದುಕೊಂಡು ಸರಳ ರೂಪಕ್ಕೆ ತರ್ತೀವಿ ಅಂತ ಹೇಳಿದ್ರೆ ನಾಲ್ಕು ಇಂಟು ಐದು ಅಂತ ಹೇಳಿ ಬರ್ಕೊಳ್ಬೋದು ನಾಲ್ಕರ ವರ್ಗ ಮೂಲ ಎರಡು ರೂಟ್ ಐದು ಆಗಿದೆ ಓ ನೀವು ಇಲ್ಲಿ ಗಮನಿಸಿದ್ರೆ ಬಿ ಒನ್ ಬಿ ಟು ಎಚ್ ಎಲ್ಲವೂ ಸಹ ನಮಗೆ ರೂಟ್ ಐದರ ಗುಣಲಬ್ಧವಾಗಿ ದೊರಕ್ತಾ ಇದೆ ಇದು ಒಳ್ಳೆಯದೇ ಆಯಿತು ನಾವೀಗ ಮತ್ತೆ ಈ ತ್ರಾಪಿಜ್ಯದ ವಿಸ್ತೀರ್ಣದ ಸೂತ್ರಕ್ಕೆ ಬರೋದಾದರೆ ತ್ರಾಪಿಜ್ಯದ ವಿಸ್ತೀರ್ಣದ ಸೂತ್ರ ಎ ಈಕ್ವಲ್ಸ್ ಅರ್ಧ ಇಂಟು ಬಿ ಒನ್ ಅಂತ ಹೇಳಿದ್ರೆ ಸಿಕ್ಸ್ ರೂಟ್ ಫೈವ್ ಆರು ರೂಟ್ ಐದು ಆಗಿದೆ ಪ್ಲಸ್ ಬಿ ಟು ಅಂತ ಹೇಳಿದ್ರೆ ಮೂರು ರೂಟ್ ಐದು ಆಗಿದೆ ಇನ್ನು ಎಚ್ ಅಂತ ಹೇಳಿದ್ರೆ ಇಂಟು ಎರಡು ರೂಟ್ ಐದು ಆಯಿತು ಈಗ ಆರು ರೂಟ್ ಐದು ಪ್ಲಸ್ ಮೂರು ರೂಟ್ ಐದು ಇವೆರಡನ್ನ ನಾವು ಕೂಡಿದ್ವಿ ಅಂತ ಹೇಳಿದ್ರೆ ನಮಗೆ ದೊರಕ್ತಾ ಇರೋದು ಒಂಬತ್ತು ರೂಟ್ ಐದು ಹಾಗೆ ಇಲ್ಲಿ ಅರ್ಧ ಮತ್ತು ಇಂಟು ಎರಡಿದೆ ಈ ಟು ಮತ್ತು ಟೂ ಕ್ಯಾನ್ಸಲ್ ಆಗ್ತಾ ಇದೆ ನಮಗೆ ಇನ್ನು ಉಳಿದಿರುವಂಥದ್ದು ಒಂಬತ್ತು ರೂಟ್ ಐದು ಇಂಟು ರೂಟ್ ಐದು ಈಗ ರೂಟ್ ಐದು ಇಂಟು ರೂಟ್ ಐದು ಅಂತ ಹೇಳಿದ್ರೆ ರೂಟ್ ಐದು ಸ್ಕ್ವೇರ್ ಆಗುತ್ತೆ ಸ್ಕ್ವೇರ್ ಮತ್ತು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ನಮಗೆ ದೊರಕುವಂಥದ್ದು ಒಂಬತ್ತು ಇಂಟು ಐದು ಅಂತ ಹೇಳಿದ್ರೆ ಒಂಬತ್ತೈದಲಿ ನಲವತ್ತೈದು ಚದುರಮಾನಗಳು ಈ ಒಂದು ಪ್ರಾಪಿಜ್ಯದ ವಿಸ್ತೀರ್ಣ ಆಗಿದೆ ನಲವತ್ತೈದು ಚದರ ಮಾನಗಳು ಫಾರ್ಟಿ ಫೈವ್ ಸ್ಕ್ವಯರ್ ಯೂನಿಟ್ಸ್ ನಮಗೆ ನೀಡಿರುವಂತಹ ಸಿ ಎಲ್ ಡಬ್ಲ್ಯೂ ಒದ ವಿಸ್ತೀರ್ಣವಾಗಿದೆ